ಬಂಗಾಳ ಪಂಚಾಯತಿ ಫೈಟ್ನಲ್ಲಿ ಗೆದ್ದರು ಸೋತ ದೀದಿ ಮಮತಾ ವಿರುದ್ಧ ಸೋತರು ಗೆದ್ದಿದ್ದೇಗೆ ಮೋದಿ ಅಮಿತ್ ಶಾ ಪಡೆ ಪಶ್ಚಿಮ ಬಂಗಾಳ ಬಿಜೆಪಿ ವಶ ಆಗುತ್ತಾ ಹೇಗೆ ಸಾಧ್ಯ ಗೊತ್ತಾ ಪಶ್ಚಿಮ ಬಂಗಾಳ ರಕ್ತ ಸಿಕ್ತ ರಾಜಕಾರಣಕ್ಕೆ ಮತ್ತೊಂದು ಹೆಸರೇ ಪಶ್ಚಿಮ ಬಂಗಾಳ ಕಳೆದ ಒಂದು ವಾರದಿಂದ ದಗ 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 ಅಂತ ಒತ್ತಿ ಉರಿತಾ ಇದೆ ಪಶ್ಚಿಮ ಬಂಗಾಳ ಪಂಚಾಯತಿ ಚುನಾವಣೆಗೆ ಈ ಮಟ್ಟಕ್ಕೆ ಒತ್ತಿ ಉರಿತಾ ಇದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ರೀತಿಯ ರಕ್ತ ಸಿಕ್ತ ರಾಜಕೀಯ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅಂತ ರಿಸಲ್ಟ್ ಇದೆ ಇನ್ನು ಈಗಾಗಲೇ ಏನು ಅರವತ್ತು ಸಾವಿರ ಪಂಚಾಯಿತಿಗಳಿಗೆ ನಡೆದಂತಹ ಚುನಾವಣೆ ಬಿ ಜೆ ಪಿ ಮತ್ತು ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ವರ್ಸಸ್ ನರೇಂದ್ರ ಮೋದಿ ದೀದಿ ವರ್ಸಸ್ ಮೋದಿ ಈ ಒಂದು ಜಟಾಪಟಿಯಲ್ಲಿ ಗೆದ್ದವರು ಯಾರು ಅಂತ ಸೊ ಅರವತ್ತು ಸಾವಿರ ಪಂಚಾಯಿತಿಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಆಬಿಯಸ್ಲಿ ಆಡಳಿತ ಪಕ್ಷ ಮಮತಾ ಬ್ಯಾನರ್ಜಿಯವರ ಟಿ ಎಂ ಸಿ ಗೆದ್ದಿದೆ ಈಗಾಗಲೇ ವಿಜಯೋತ್ಸವ ಆಗಿದೆ ಸೆಲೆಬ್ರೇಷನ್ ಆಗಿದೆ ಮಮತಾ ಬ್ಯಾನರ್ಜಿ ಬಂಗಾಳ ಜನತೆಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಬಂಗಾಳದ ಗ್ರಾಮೀಣ ಜನತೆ ಯಾವತ್ತೂ ಕೂಡ ತೃಣಮೂಲ ಕಾಂಗ್ರೆಸ್ ಪರವಾಗಿ ಇರ್ತಾರೆ ಅನ್ನೋದಕ್ಕೆ ಈ ಒಂದು ವಿಕ್ಟರಿ ಸಾಕ್ಷಿ ಈ ಗೆಲುವೇ ಸಾಕ್ಷಿ ಅಂತ ಕಾರ್ಯಕರ್ತರನ್ನು ಹುರಿದುಂಬಿಸಿದ್ದಾರೆ ಮಮತಾ ಬ್ಯಾನರ್ಜಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿದ್ದಾರೆ ಆದರೆ ಇಲ್ಲಿಗೆ ಮುಗ್ದಿಲ್ಲ ಆಟ ಪಿಕ್ಚರ್ ಅವಿ ಬಾಕಿಯೇ ಯಾಕಂದರೆ ಬಿ ಜೆ ಪಿ ಯಾರು ನಿರೀಕ್ಷೆ ಮಾಡೋ ರೀತಿಯಲ್ಲಿ ಸಾಕಷ್ಟು ಸ್ಥಾನವನ್ನು ಗೆದ್ದಿದೆ ಈಗಾಗಲೇ ಬಿ ಜೆ ಪಿಯ ಸಂಖ್ಯೆ ಹತ್ತು ಸಾವಿರ ದಾಟಿದೆ ಏನು ರೀ ಸಾವಿರ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಗೆದ್ದಿರೋದು ಬರೀ ಹತ್ತೇ ಸಾವಿರ ಅಲ್ವಾ ಸೋತು ಸುಣ್ಣ ಆಗೋಯ್ತಲ್ಲ ಬಿ ಜೆ ಪಿ ಅಂತ ಅನ್ನಿಸ್ಬಹುದು ಆದರೆ ಹಾಗಲ್ಲ ಪರಿಸ್ಥಿತಿ ಎರಡು ಸಾವಿರದ ಎಂಟರಲ್ಲಿ ಆದಂತಹ ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಇದೇ ಟಿ ಎಮ್ ಸಿ ತೃಣಮೂಲ ಕಾಂಗ್ರೆಸ್ ಆಗ ಎಡಪಕ್ಷ ಮತ್ತು ಕಾಂಗ ಎಡಪಕ್ಷ ಮೊದಲನೇ ದೊಡ್ಡ ಪಾರ್ಟಿಯಾಗಿತ್ತು ಕಾಂಗ್ರೆಸ್ ಎರಡನೇ ದೊಡ್ಡ ಪಾರ್ಟಿ ಮೂರನೇ ದೊಡ್ಡ ಪಾರ್ಟಿಯಾಗಿ ಟಿ ಎಮ್ ಸಿ ಎಮರ್ಜ್ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಹದಿನೈದು ವರ್ಷಗಳ ಹಿಂದೆ ಈಗ ಅದೇ ಸಿಚುವೇಷನಲ್ಲಿ ಬಿ ಜೆ ಪಿ ಇದೆ ಬಟ್ ಬಿ ಜೆ ಪಿಗೆ ಇನ್ನೂ ಪಾಸಿಟಿವ್ ಏನಪ್ಪಾ ಅಂದರೆ ಮೊದಲನೇ ದೊಡ್ಡ ಪಕ್ಷವಾಗಿ ಟಿ ಎಮ್ ಸಿ ಇದ್ದರೆ ಎರಡನೇ ದೊಡ್ಡ ಪಕ್ಷವಾಗಿ ಬಿ ಜೆ ಪಿ ಇದೆ ಮೂರನೇ ದೊಡ್ಡ ಪಕ್ಷವಾಗಿ ಎಡಪಕ್ಷ ಇದ್ದರೆ ನಾಲ್ಕನೇ ಪಡೆಸಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಧೂಳಿಪಟ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಲೆಕ್ಕ ಇಲ್ಲ ಎಡಪಕ್ಷಗಳು ಕೂಡ ನಂಬರ್ಸ್ ಇಲ್ಲ ಬಿ ಜೆ ಪಿ ವರ್ಸಸ್ ಟಿ ಎಮ್ ಸಿ ಈ ಕಾಳಗದಲ್ಲಿ ಟಿ ಎಮ್ ಸಿ ಇವತ್ತಿಗೆ ಗೇನ್ ಮಾಡ್ಕೊಂಡಿರ್ಬೋದು ಗೆದ್ದಿರ್ಬೋದು ಬಟ್ ಬಿ ಜೆ ಪಿ ಅಷ್ಟು ಗೇನ್ ಮಾಡ್ಕೊಂಡಿಲ್ಲ ಪರ್ಸೆಂಟೇಜ್ ನೋಡಿದಾಗ ಇದೇ ಟಿ ಎಮ್ ಸಿಗೆ ಇಪ್ಪತ್ತೈದು ಪರ್ಸೆಂಟ್ ವೋಟ್ ಶೇರ್ ಬಂದಿತ್ತು ಎರಡು ಸಾವಿರದ ಎಂಟರಲ್ಲಿ ಈಗ ಬಿ ಜೆ ಪಿ ಕೂಡ ಇಪ್ಪತ್ನಾಲ್ಕು ಪರ್ಸೆಂಟ್ಗೂ ಹೆಚ್ಚು ವೋಟ್ ಶೇರ್ ಬರ್ತಾ ಇದೆ ಅಂದರೆ ಭವಿಷ್ಯದಲ್ಲಿ ಪಶ್ಚಿಮ ಬಂಗಾಳವನ್ನು ಬಿ ಜೆ ಪಿ ವಶಪಡಿಸಿಕೊಳ್ಳುತ್ತೆ ಅನ್ನೋದರ ಮುನ್ಸೂಚನೆ ಇದು ಅನ್ನೋ ಒಂದು ಚರ್ಚೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇದೆ ಏನಪ್ಪ ಅಂದರೆ ಬಿ ಜೆ ಪಿಗಾಗಲಿ ಹತ್ತು ಸಾವಿರಕ್ಕೂ ಹೆಚ್ಚು ಪಂಚಾಯಿತಿ ವಾರ್ಡ್ಗಳನ್ನು ಗೆದ್ದಾಗಿದೆ ಬಹುಶಃ ಇದು ಹತ್ತು ಸಾವಿರದ ನೂರಾಗಬಹುದು ಇನ್ನು ಸಿ ಪಿ ಎಮ್ ಲೆಫ್ಟ್ ಪಾರ್ಟ್ ಎಲ್ಲ ಸೇರಿ ಎಲ್ಲ ಎಡಪಕ್ಷಗಳು ಗೆದ್ದಿರ್ತಕ್ಕಂಥದ್ದು ಕೇವಲ ಆರು ಸಾವಿರ ಟಿ ಎಮ್ ಸಿ ಇದುವರೆಗೂ ಒಟ್ಟಾರೆಯಾಗಿ ನಲ್ವತ್ನಾಲ್ಕು ಸಾವಿರವನ್ನು ವಾರ್ಡ್ಸನ್ನು ಗೆದ್ದಿದೆ ನಲವತ್ನಾಲ್ಕು ಸಾವಿರ ಪಂಚಾಯತಿಗಳನ್ನು ಗೆದ್ದಿದೆ ನಲವತ್ನಾಲ್ಕು ಸಾವಿರ ಟಿ ಎಮ್ ಸಿ ಆರು ಸಾವಿರ ಎಡಪಕ್ಷಗಳು ಹತ್ತು ಸಾವಿರದ ನೂರು ಬಿ ಜೆ ಪಿ ತನ್ನ ವಶಕ್ಕೆ ಪಡ್ಕೊಂಡಿದೆ ಸೊ ಇದು ಬಿ ಜೆ ಪಿಗೆ ಬಹುದೊಡ್ಡ ಬೂಸ್ಟು ಲೋಕಸಭಾ ಚುನಾವಣೆ ದೃಷ್ಟಿಯನ್ನು ನೋಡಿಕೊಂಡಾಗ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಸೆಟ್ ಬೇಕಾಗುತ್ತೆ ಅಂದ್ಕೊಂಡಿದ್ರು ಬಟ್ ನೋ ಇದು ಬಿ ಜೆ ಪಿಗೆ ನಿಜಕ್ಕೂ ಕೂಡ ಬಿಗ್ ಬೂಸ್ಟ್ ಕೊಡಬಲ್ಲಂಥದ್ದು ಹಾಗಾಗಿನೇ ಈಗಾಗಲೇ ಸುವೇಂದು ಅಧಿಕಾರಿ ನೇತೃತ್ವದಲ್ಲಿ ಈ ಒಂದು ಎಲೆಕ್ಷನ್ ನಡೆದಿತ್ತು ಸೊ ಹಾಗಾಗಿ ಸುವೇಂದು ಅಧಿಕಾರಿ ಮೊದಲ ಒಂದು ಸ್ಟೆಪ್ನಲ್ಲಿ ಗೆಲುವನ್ನು ಪಡ್ಕೊಂಡಿದ್ದಾರೆ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಕಳೆದ ಬಾರಿ ಹದಿನೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದಿತ್ತು ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಈ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬಹುದು ಅನ್ನೋ ಒಂದು ಟಾರ್ಗೆಟ್ ನಿರೀಕ್ಷೆ ಇದೆ ಇತ್ತೀಚೆಗೆ ಅಮಿತ್ ಶಾ ಕೂಡ ಹೇಳ್ತಾಯಿದ್ರು ನಿಮ್ಮ ಕೈಯೆಲ್ಲ ಇದೆ ಬಿ ಜೆ ಪಿ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ನೋಡ್ತಾ ಇರಿ ಅಂತ ಬಹುಶಃ ಇಪ್ಪತ್ತಕ್ಕಿಂತ ಹೆಚ್ಚು ಗೆದ್ದರೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಬಹುಶಃ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಅನಾಲಿಸಿಸ್ ರಾಷ್ಟ್ರ ರಾಜಕಾರಣದಲ್ಲಿ ಇದೆ ಎರಡು ಸಾವಿರದ ಎಂಟರಲ್ಲಿ ಹೇಗೆ ಟಿ ಎಮ್ ಸಿ ದೊಡ್ಡ ಮಟ್ಟದಲ್ಲಿ ಎಮರ್ಜ್ ಆಯಿತು ಆವತ್ತು ಮೂರನೇ ಬಹು ದೊಡ್ಡ ಪಾರ್ಟಿಯಾಗಿ ಇವತ್ತು ನಂಬರ್ ಒನ್ ಆಗಿದೆ ಬಿ ಜೆ ಪಿ ನಂಬರ್ ಟೂ ಇದೆ ಮುಂದಿನ ದಿನ ನಂಬರ್ ಒನ್ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಸೊ ಮಮತಾ ಬ್ಯಾನರ್ಜಿ ಅವರ ಟೈಮ್ ಅವರ ರಾಜಕೀಯ ಅಂತ್ಯಕ್ಕೆ ಮುನ್ನುಡಿಯನ್ನು ಬರಿತಾ ಇದೆ ಬಿ ಜೆ ಪಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿನೇ ಗೆದ್ದರು ದೀದಿ ಸೋತಂತೆ ಸೋತರು ಮೋದಿ ಗೆದ್ದಂತೆ ಅಂತ ನಿಮ್ಮ ಪ್ರಕಾರ ಏನು ಪಶ್ಚಿಮ ಬಂಗಾಳದಲ್ಲಿ ಸೋತು ಗೆದ್ದ ಮೋದಿಯವರು ಗ್ರೇಟ ಅಂದರೆ ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುತ್ತಾ ಸಾಧ್ಯ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ